ಸರ್, ಏನಕ್ಕೆ ಸರ್ ಇದು ಧರಣಿ? ಸರ್, ಇದು 2017ರಲ್ಲಿ ಏಪ್ರಿಲ್ ಮತ್ತು ಮೇದಲ್ಲಿ ಒಂದು 25 ಜನ ಗುರುಮಾತೆಯರಿಗೆ ಅವಾಗಿನ DDPI SB ಕೊಡ್ಲಿ ಅವರು, ಆಮೇಲೆ ಧಾರವಾಡ ಸಿಟಿ BO SM ಒಡೆದ್ಮನಿ ಅವರು, ಹಾಗೂ ಹುಬ್ಬಳ್ಳಿ ಸಿಟಿ BO ಅವರು ಹಂಚಾಟೆ ಅವರು, ಬೊಮ್ಮಕ್ಕನವರು ಅಂತೇಳಿ ಗ್ರಾಮೀಣ BO ಅವರು, ಇವರೆಲ್ಲ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡಿಕೊಂಡು ಸೇರದಲ್ಲಿರ್ತಕ್ಕಂಥ ಶಿಕ್ಷಕರನ್ನು ಗ್ರಾಮೀಣ ಶಾಲೆಗಳಿಗೆ ಕಳಿಸಿದರು. ತಮಗೆ ಬೇಕಾಗಿರ್ತಕ್ಕಂಥ ಶಿಕ್ಷಕರ ಕಡೆ ಹಣವನ್ನು ಪಡೆದುಕೊಂಡು ಲಂಚದ ರೂಪದಲ್ಲಿ ಸಿಟಿ ಶಾಲೆಗಳಿಗೆ ತಂದು ಹಾಕಿದ್ದಾರೆ. ಇದಕ್ಕೆ ಹೆಚ್ಚುವರಿ ಪ್ರಕ್ರಿಯೆ ಅಂತ ಅಂತಾರೆ ಅವರು. ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಇದೆ. ಸುಮಾರು ಒಂದು 50 ಲಕ್ಷ ರೂಪಾಯಿ ವ್ಯವಹಾರ ಮಾಡಿದ್ದಾರೆ ಅವಾಗ. ನೀವು ತಾವು ಆರೋಪ ಅಂತೀರಾ ಅಥವಾ ಕನ್ಫರ್ಮ್ ಅಂತ ಹೇಳ್ತೀರಾ? ಕನ್ಫರ್ಮ್ ಸರ್, ಇದು ಕನ್ಫರ್ಮ್, ಇದು ಆರೋಪ ಅಲ್ಲ. ಇದು ಇದನ್ನು ಮೇಲಾಧಿಕಾರಿಗಳು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಅವರು ಒಪ್ಪಿಕೊಂಡಿದ್ದಾರೆ. ಸಾಬೀತಾಗಿದೆ. ಮತ್ತೆ ನಮ್ದು 2017 ಏಪ್ರಿಲ್ ಮೇದಲ್ಲಿ ಸ್ಟ್ರೈಕ್ ಮಾಡಿದಾಗ, ಹಿಂಗೆ ಸತ್ಯಾಗ್ರಹ ಮಾಡ್ತಾ ಇದ್ದಾಗ ನಮ್ಮ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ಟೆಂಟಿಗೆ ಬಂದಿದ್ದರು. ಆಮೇಲೆ ಸಂಸದರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದರು. ಆಮೇಲೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಚೈತ್ರ ಶಿರೂರ್ ಮೇಡಮ್ ಅವರು ಬಂದಿದ್ದರು. ಅವರು ಬಂದಾಗ DDPI ಅವರು ನೇರವಾಗಿ ಸನ್ಮಾನ್ಯ ಬಸವರಾಜ್ ಹೊರಟೆಯವರು ಸಹಿತ ಟೆಂಟಿಗೆ ಬಂದಾಗ ಆ DDPI ಅವ್ರನ್ನ ಕರೆಸಿ ಕೇಳಿದಾಗಿಲ್ಲ, ನಾನು ಮಾಡಿಲ್ಲ ಸರ್, ಹಿಂದಿನ BOಗಳು ಮತ್ತು DDPI ಅವರು ಮಾಡಿದ್ದಾರೆ, ಸರಿಪಡಿಸ್ತೇವೆ ಅನ್ನುವಂಥ, ಸರ್ಕಾರಕ್ಕೆ ಬರಿತೇವೆ ಸರಿಪಡಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು. ಆವಾಗ ಅವರು ಆವಾಗ ನಮ್ಮ ಸ್ಟ್ರೈಕನ್ನು ನಮಗೆ ಹಿಂಬರವನ್ನು ಕೊಟ್ಟರು. ಅವಾಗ ಇಲ್ಲ, ಸರ್ಕಾರಕ್ಕೆ ಬರೋದು ನಾವು ಸರಿಪಡಿಸ್ತೇವೆ, ನೀವು ಸ್ಟ್ರೈಕ್ ವಾಪಸ್ ತಗೋರಿ ಅಂತೇಳಿ. ಅದಕ್ಕೆ ನಾವು ಸ್ಟ್ರೈಕನ್ನು ಆವಾಗ ವಾಪಸ್ ತಗೊಂಡ್ವಿ. ಈಗ ಸರ್ಕಾರದಿಂದ ನಮ್ಮ ಶಿಕ್ಷಣ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಮತಿ ಶಾಲಿನಿ ರಜನೀಶ್ ಮೇಡಮ್ ಅವರು ಅನ್ಯಾಯ ಆಗಿರ್ತಕ್ಕಂಥ ಗುರುಮಾತೆಯರಿಗೆ, ಗುರುಗಳಿಗೆ ನ್ಯಾಯವನ್ನು ದೊರಕಿಸಿಕೊಡ್ರಿ, ಇದು ಇದರಲ್ಲಿ BOಗಳು ತಪ್ಪು ಮಾಡಿದ್ದಾರೆ ಅಂತೇಳಿ ಆದೇಶ ಮಾಡಿದ್ದಾರೆ. ಮೊನ್ನೆ ಬಂದಾಗ ಹೇಳಿದ್ರೆ ಈ ಮಾತು? ಹಾಂ, ಹೇಳಿದ್ದಾರೆ ಸರ್. ಹಾಂ, ಹೇಳಿದ್ದಾರೆ. ಆಮೇಲೆ ಅವರ ಆದೇಶಕ್ಕೆ ಉಲ್ಲೇಖ ಹಾಕಿ ನಮ್ಮ ಧಾರವಾಡ ಅಪರ ಆಯುಕ್ತರಾಗಿರ್ತಕ್ಕಂಥ ಸನ್ಮಾನ್ಯ ಮೇಜರ್ ಹಿರೇಮಠ್ ಅವರು, ಸಿದ್ದಲಿಂಗ ಹಿರೇಮಠ್ ಸಾಹೇಬರು ಕೂಡ DDPI ಅವರಿಗೆ ಖಡಕ್ ಆದೇಶವನ್ನು ಮಾಡಿದ್ದಾರೆ. ಇದನ್ನು ಆದೇಶವನ್ನು ಜಾರಿ ಮಾಡಬೇಕು, ಮಾಡದೇ ಇದ್ದರೆ ಈ ಮುಂದಿನ ಆಗುವುಗಳಿಗೆ ನೀವೇ ಗಂಭೀರವಾಗಿರ್ತಕ್ಕಂಥ ಪರಿಣಾಮವನ್ನು ಎದುರಿಸ್ತೀರಿ ಅನ್ನುವಂಥ ಮಾತನ್ನು ಲಿಖಿತವಾಗಿ ಆದೇಶವನ್ನು ಸಹಿತ ಸನ್ಮಾನ್ಯ ಮೇಜರ್ ಸಿದ್ದಲಿಂಗ ಹಿರೇಮಠ್ ಸಾಹೇಬರು ಮಾಡಿದ್ದಾರೆ. ನಿಮ್ಮ ಪ್ರಕಾರ ಈ ಉದಾಸೀನತೆ ಯಾಕೆ? ಅವರು ಈ ಆದೇಶ ಮಾಡಿದ್ರು ಕೂಡ ಯಾಕೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ? ನೆಗ್ಲೆಕ್ಟ್ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಸರ್, ಇವ್ರು 25 ಜನ ಗುರುಮಾತೆ ಇರ್ತಾರೆ, ಇವ್ರ ಕಡೆಯಿಂದ ಏನಾದ್ರು ವ್ಯವಹಾರ ಮಾಡ್ಕೋಬೇಕು ಅನ್ನುವಂಥ ಹುನ್ನಾರ DDPI ಅವ್ರದ್ದಿದೆ, ಶ್ರೀ NH ನಾಗೂರ್ ಸಾಹೇಬ್ರದ್ದು. 25 ಗುರುಮಾತೆಯವರಿಗೆ ಗ್ರಾಮೀಣದಿಂದ ಸಿಟಿಗೆ ಪೋಸ್ಟಿಂಗ್ ಕೊಡಬೇಕಾದ್ರೆ ಸುಮಾರು 50 ರಿಂದ 1 ಲಕ್ಷದವರೆಗೆ ವ್ಯವಹಾರ ನಡೀತದೆ. ಡಿಮ್ಯಾಂಡ್ ಮಾಡಿದ್ದಾರೆ? ಹಾಂ, ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಡಿಮ್ಯಾಂಡಿಗೆ ಬರಲಿ ಅನ್ನೋದಕ್ಕೆ ನಮಗೆ ಮುಂದಾಗ್ತಾ ಹೋಗ್ತಾ ಇದ್ದಾರೆ. ನಾಳೆ ಮಾಡ್ತೇನೆ, ನಾಡ್ದು ಮಾಡ್ತೇನೆ ಅಂತೇಳಿ. ಈಗಾಗಲೇ ಸನ್ಮಾನ್ಯ DC ಸಾಹೇಬರನ್ನು ನಾವು ಸಂಪರ್ಕ ಮಾಡಿದ್ವಿ, ಬೊಮ್ಮನಹಳ್ಳಿ ಸಾಹೇಬರನ್ನು. ಅವರು ಸಹಿತ ಇಲ್ಲ, ಆದೇಶಿದೆಲ್ಲ ಸರ್ಕಾರದ ಆದೇಶ ಇದ್ರು, ನೀವು ಯಾಕೆ ಮಾಡ್ತಾ ಇಲ್ಲ ಮಾಡಿ ಅಂತ ಅವ್ರು ಹೇಳಿದ್ದಾರೆ. ಆಮೇಲೆ ಮೊನ್ನೆ ಈಗ ನಾವು ಭಾಳ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಭೇಟಿಯಾಗಿದ್ವಿ. ಅವರು ಸಹಿತ ಎಲ್ಲ ಮೇಲೆ ಸರ್ಕಾರದ ಆದೇಶ ಇದ್ರು, ನೀವು ಯಾಕೆ ವಿಳಂಬ ಮಾಡ್ತಾ ಇದ್ದೀರಿ, ನಾಗೂರ್ ಅವರೇ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಇವರು ನಾವು ಕೇಳಿದಾಗ ಇಲ್ಲ ಸರ್, ನಾಳೆ ಮಾಡ್ತೇನೆ, ನಾಡ್ದು ಮಾಡ್ತೇನೆ ಅಂತ ದಿನ ಆಗ್ತಾ ಇದ್ದಾರೆ. ವ್ಯವಹಾರ ಮಾಡ್ಕೊಳ್ಳಿ ಅಂತೇಳಿ. ನಾವು ವ್ಯವಹಾರ ಮಾಡ್ಲಿಕ್ಕೆ ತಯಾರಿಲ್ಲ. ಶಿಕ್ಷಕರಿಗೆ ಯಾವುದೂ ಲಂಚ ಇರೋದಿಲ್ಲ, ನಿಮ್ಗೆ ಗೊತ್ತಿದೆ ಸರ್. ಶಿಕ್ಷಕರು ನಾವು ಸೀದಾ ಶಾಲೆಗೆ ಹೋಗೋರು, ಬರೋರು, ಆ ಶಾಲೆ ಮಕ್ಕಳಿಗೆ ಪಾಠ ಮಾಡ್ತಕ್ಕಂಥ ಶಿಕ್ಷಕರಿಗೆ ಯಾವುದೂ ಹಣಕಾಸಿನ ನಮ್ಗೆ ಲಾಭದ ಇರೋದಿಲ್ಲ. ನಾವು ಪಗಾರದಲ್ಲಿ ಜೀವನ ನಡೆಸ್ತಕ್ಕಂಥ ಬಡಪಾಯ ಶಿಕ್ಷಕರು, ಇವ್ರಿಗೆ ಲಕ್ಷಾಂತರ ರೂಪಾಯಿ ಎಲ್ಲಿಂದ ತಂದು ಕೊಡಬೇಕು ಸರ್? ಸೊ ಈಗ ಹಿರಿಯರಿಗೆ ಪಾಠ ಕಲಿಸೋ ಶಿಕ್ಷಕರು ಯಾರಾಗಬೇಕು? ನಿಮ್ಮ ಸ್ಟ್ರೈಕ ಶಿಕ್ಷಣನ ಅವರಿಗೆ? ಇಲ್ಲ ಸರ್, ಮತ್ತು ಭ್ರಷ್ಟ ಅಧಿಕಾರಿಗಳಿಗೆ ಏನಾದರೂ ಶಿಕ್ಷೆ ಆಗಬೇಕು ಸರ್? ಈಗ ಒಳ್ಳೆಯ ಸರ್ಕಾರ ಬಂದಿದೆ, JDS ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಬಂದಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ನೌಕರರ ಪರವಾಗಿ, ರೈತರ ಪರವಾಗಿ, ಕೂಲಕಾರ್ಮಿಕರ ಪರವಾಗಿ ಭಾಳಷ್ಟು ಅವರ ಕಳಕಳಿನಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳಿದ್ದಾರೆ. ಆಮೇಲೆ ಒಬ್ಬ ದಲಿತರು ಶಿಕ್ಷಣ ಮಂತ್ರಿಗಳಾಗಿದ್ದಾರೆ, ಮಹೇಶ್ ಅನ್ನುವಂಥ ಸಾಹೇಬರು. ಅವರೆಲ್ಲ ಒಳ್ಳೆ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಹೆಡ್ಮೂರಿ ಕಟ್ಟಿ ಶಿಕ್ಷೆ ಮಾಡೋದ್ರ ಮೂಲಕ ಒಂದಿಟ್ಟು ಇಲಾಖೆಗೆ ಚುರುಕು ಬಿಸಿ ಮುಟ್ಟಿಸಬೇಕು ಅಂತೇಳಿ ತಮ್ಮ ಚಾಲನ್ ನ್ಯೂಸ್ ಪ್ರಕರಣ ಮೂಲಕ ನಾನು ವಿನಂತಿ ಮಾಡ್ಕೊತೀನಿ ಸರ್. ಧನ್ಯವಾದ.